ಎಸ್, ನಮಸ್ಕಾರ ವೀಕ್ಷಕರೇ, ಲೋಕಲ್ ದಂಗಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಿರಣ್ ಕಾರ್ತಿಕ್. ಎಸ್, ನರೇಗಾ ಭ್ರಷ್ಟರಿಗೆ ಕಡಿವಾಣ ಯಾವಾಗ? NMMS ಹಾಜರಾತಿಯಲ್ಲಿ ಆಗ್ತಾ ಇರುವಂತಹ ಮೋಸಕ್ಕೆ ಯಾವಾಗ ಅಧಿಕಾರಿಗಳು ಫುಲ್ ಸ್ಟಾಪ್ ಇಡ್ತಾರೆ? ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ನರೇಗಾ ಭ್ರಷ್ಟರಿಗೆ ಕಡಿವಾಣ ಯಾವಾಗ? ಸರ್ಕಾರದ ಹಣಕ್ಕೆ ಕನ್ನ ಹಾಕಿದ ಭ್ರಷ್ಟ ಅಧಿಕಾರಿಗಳು. ಬೆಳಗಾವಿ ಜಿಲ್ಲೆ ಬೈಲಹೊಂಗ್ಲಾ ತಾಲೂಕಿನ ತುರುಕರಸಿಗೆಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ರಾಷ್ಟ್ರೀಯ ಮೊಬೈಲ್ ಮಾನಿಟರಿಂಗ್ ಸಿಸ್ಟಮ್ NMMS ಕಾರ್ಯರೂಪಕ್ಕೆ ತರಲಾಗಿತ್ತು. ಕಾರ್ಮಿಕರ ನಿಯಮಿತ ಹಾಜರಾತಿಯನ್ನ ಅಪ್ಲಿಕೇಶನ್ ಮೂಲಕ ದಾಖಲಿಸಲಾಗಿತ್ತು. ತುರುಕರಸಿಗೆಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಚರಂಡಿ ನಿರ್ಮಾಣ ಕಾಮಗಾರಿಯನ್ನ ವಹಿಸಿಕೊಳ್ಳಲಾಗಿತ್ತು. ಹಾಜರಾತಿಯಲ್ಲಿರುವಂತಹ ಕಾರ್ಮಿಕರು ಛಾಯಾಪ್ರತಿಯಲ್ಲಿ ಗೈರಾಗಿದ್ದಾರೆ. ಹಾಜರಾತ್ರಿ ಪ್ರತಿಯಲ್ಲಿರುವವರೇ ಬೇರೆ, ಇನ್ನ ಇಲ್ಲಿ ಛಾಯಾಪ್ರತಿಯಲ್ಲಿರುವವರೇ ಬೇರೆ. NMMS ಹಾಜರಾತಿಯನ್ನ ತಪ್ಪಾಗಿ ಸೆರೆಹಿಡಿದಂತಹ ಸಿಬ್ಬಂದಿ ಮೇಲೆ ಕ್ರಮ ಯಾಕೆ ಆಗ್ತಾ ಇಲ್ಲ? ಎಸ್, ನರೇಗಾ ಕಾಮಗಾರಿ ಏನಿದು? ನರೇಗಾ ಅಂತ ಹೇಳ್ತಿದ್ದಂಗೆ ಮುಖ್ಯವಾಗಿ ಹೇಳೋದಾದರೆ ಪತ್ರಕರ್ತರ ಕಣ್ಣಿಗೆ, ಮಾಧ್ಯಮದವರ ಕಣ್ಣಿಗೆ ಈ ಒಂದು ಯೋಜನೆ ಪ್ರತಿ ವರ್ಷ ಅನುಷ್ಠಾನಗೊಂಡಂತಹ ಸಂದರ್ಭದಲ್ಲಿ ಕಾಯ್ತಾ ಇರ್ತಾರೆ. ಯಾರು ಎಲ್ಲಿ ನರೇಗಾ ಕಾಮಗಾರಿಯಲ್ಲಿ ಲೋಪವನ್ನು ಎಸಗುತ್ತಾ ಇರ್ತಾರೆ ಅಂಥವ್ರನ್ನ ಹಿಡಿಲಿಕ್ಕೆ. ಎಸ್, ಇಂತಹ ನರೇಗಾ ಕಾಮಗಾರಿ ಏನಿದು ಆ್ಯಕ್ಚುಲಾಗಿ ನರೇಗಾ ಕಾಮಗಾರಿ? ಎಸ್, ನಿಮಗೆಲ್ರಿಗೂ ಸಹ ಗೊತ್ತೇ ಇದೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಇದು. ಎಸ್, ಇದನ್ನು ಆಗಲೇ ಸುಮಾರು ವರ್ಷದಿಂದ ಅಂದರೆ 2005 ಅಧಿನಿಯಮರ ಅಡಿ ಈ ಒಂದು ಯೋಜನೆ ಆಗಲಿಂದಲೂ ಇರುವಂಥದ್ದು. ಯಾಕೆ ಈ ನರೇಗಾ ಯೋಜನೆ ಸಾಕಷ್ಟು ಸದ್ದು ಮಾಡ್ತದೆ ಯಾವಾಗಲೂ ಅಂದರೆ, ನಿಮಗೆಲ್ರಿಗೂ ಸಹ ಗೊತ್ತಿದೆ, ಏನು ಒಂದು ವಿಶೇಷವಾಗಿ ಹೇಳೋದಾದರೆ ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಅಲ್ಲಿರುವಂತಹ ಬಡವರಿಗೆ ಎಲ್ಲ ರೀತಿಯಾಗಿ ಒಂದು ರೀತಿಯಲ್ಲಿ ಉಪಯೋಗ ಆಗಲಿ, ಅಲ್ಲಿನ ಕೂಲಿ ಕಾರ್ಮಿಕರಿಗೆ ದಿನನಿತ್ಯದ ಒಂದು ಏನಾದರೂ ಒಂದು ಸೇವೆ ಅಂದರೆ ನರೇಗಾ ಕಾಮಗಾರಿ ಅಲ್ಲೇನು ನಡೀತಾ ಇದೆ ಆಯಾ ಗ್ರಾಮಗಳಲ್ಲಿ, ಅಲ್ಲಿ ಆ ಗ್ರಾಮದಲ್ಲಿ ನಡೀತಿರುವಂಥ ಕಾಮಗಾರಿಗೆ ಅಲ್ಲಿನ ಸ್ಥಳೀಯ ಕಡು ಬಡವರನ್ನೇ ಅಲ್ಲಿ ಆಯ್ಕೆ ಮಾಡಿ ಆ ಕೆಲಸಕ್ಕೆ ನೋಂದಣಿ ಮಾಡ್ಕೊಳ್ಬೇಕಾಗುತ್ತೆ. ಎಸ್, ಹಾಗಾದರೆ ಈ ನರೇಗಾ ಕಾಮಗಾರಿಯಲ್ಲಿ ನಿಜವಾಗ್ಲೂ ಹಾಗಾದರೆ ಅದೇ ರೀತಿಯಾಗಿ ನಡೀತಾ ಇದೆಯಾ ಪ್ರೊಸೀಜರ್ನಲ್ಲಿ? ಎಸ್, ಮುಖ್ಯವಾಗಿ ಹೇಳೋದಾದರೆ ನಾವು ನಿಮಗೆ ಇವತ್ತು ತಿಳಿಸ್ಲಿಕ್ಕೆ ಹೊರಟಿರುವಂತಹ ವಿಚಾರ ಏನಪ್ಪಾ ಅಂದರೆ, ನರೇಗಾ ಕಾಮಗಾರಿಯಲ್ಲಿ ಏನು ಒಂದು ಬಡವರು ಎಲ್ಲರೂ ಸಹ ಕಾಮಗಾರಿಯಲ್ಲಿ ತೊಡಗಿಸ್ಕೊಂಡಿರ್ತಾರೆ, ಅವ್ರಿಗೆ ಇನ್ನೇನು ಈಗಾಗಲೇ ಏನು 350 ರೂಪಾಯಿ ಅಂದರೆ 349 ರೂಪಾಯಿ ದಿನನಿತ್ಯದ ಕೂಲಿ ಅಂಥೇಳಿ ಈಗ ಸರ್ಕಾರದಿಂದ ಏನು ಒಂದು 7% ಜಾಸ್ತಿ ಮಾಡಿ ಈಗ 349 ಫೈನಲ್ ಇದೆ, 350 ರೂಪಾಯಿ ದಿನದ ಕೂಲಿ ಒಬ್ಬರಿಗೆ. ಎಸ್, ಓಕೆ, 350 ರೂಪಾಯಿ. ಹಾಗಾದರೆ ಮುಂದೆ ಇಲ್ಲಿ ಆಗಿರುವಂತಹ ಭ್ರಷ್ಟಾಚಾರ ಏನು? ಓಕೆ, ಭ್ರಷ್ಟಾಚಾರ ಆಗಿರೋದಾದರೂ ಎಲ್ಲಿ? ಎಸ್, ನಾವು ನಿಮಗೆ ಅದನ್ನು ಹೇಳಿಕೊಟ್ಟಿದ್ದೀವಿ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗ್ಲಾ ತಾಲೂಕಿನ ತುರುಕರಸಿಗೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ನರೇಗಾ ಕಾಮಗಾರಿಯಲ್ಲಿ ಏನಿದು? ಎಲ್ಲರೂ ಸಹ ಶಾಕ್ ಆಗ್ತೀರಾ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈಗ ಡಿಸ್ಪ್ಲೇಲಿ ಬರ್ತಾ ಇದೆ, ಅಲ್ಲಿ ನಿಮಗೆ ಕಾಣ್ತಿರುವಂತಹ ಛಾಯಾಚಿತ್ರವೇ ಬೇರೆ. ಓಕೆನಾ, ಅಲ್ಲಿ ಕೆಲಸ ಮಾಡ್ತಿರೋ ಅಂದ್ರೆ ಏನು, ಇವ್ರು ನರೇಗಾ ಕಾಮಗಾರಿಯಲ್ಲಿ ಇಷ್ಟು ಮಂದಿ ಕೆಲಸ ಮಾಡಿದ್ದಾರೆ, ಇವರೇ ಕೆಲಸ ಮಾಡಿರುವಂತಹ ಅಲ್ಲಿರುವಂತಹ ಡಿಸ್ಪ್ಲೇ ಬರ್ತಾ ಇರುವಂಥದ್ದು, ಅಲ್ಲಿರುವವರೇ ಬೇರೆ. ಆದರೆ ಇಲ್ಲಿ ಅಟೆಂಡೆನ್ಸ್ನಲ್ಲಿ ಸಹಿ ಮಾಡಿರೋರೇ ಬೇರೆ, ಅಂದರೆ ಕಾಮಗಾರಿ ಮಾಡಿರೋರು ಬೇರೆ, ಅದರ ಫಲಾನುಭವಿಗಳು ಅದರ ಹಣವನ್ನು ಪಡ್ಕೊಳ್ಳಿಕ್ಕೆ ಅಲ್ಲಿರುವಂಥ ಛಾಯಾಚಿತ್ರ ಈಗೇನು ತೋರಿಸ್ತಾ ಇದ್ದೀವಿ ಆ ಛಾಯಾಚಿತ್ರನೇ ಸಂಪೂರ್ಣವಾಗಿ ಬೇರೆ. ಹಾಗಾದರೆ ಹೇಗಾಯ್ತಿದು? ಅದೇಗೆ ಸಾಧ್ಯ? NMMS ಅಂಥೇಳಿ ಏನು ರಾಷ್ಟ್ರೀಯ ಮೊಬೈಲ್ ಮಾನಿಟರಿಂಗ್ ಸಿಸ್ಟಮನ್ನು ಕಾರ್ಯರೂಪಕ್ಕೆ ತರ್ತಾರೆ ನರೇಂದ್ರ ಮೋದಿಯವರು. ಯಾಕಂದರೆ ಇದು ಕೇಂದ್ರ ಯೋಜನೆ ಆಗಿರೋದ್ರಿಂದ ನರೇಂದ್ರ ಮೋದಿಯವರು ಕಾಮಗಾರಿ ಏನು ಅಂದರೆ ಈ ಒಂದು ಯೋಜನೆಯನ್ನು ತಂದರು. ಏನು, ಆಯಾ ಜಾಗದಲ್ಲಿ ಯಾರೆಲ್ಲ ಈ ಒಂದು ಕಾಮಗಾರಿಯಲ್ಲಿ ತೊಡಗಿಸ್ಕೊಂಡಿರ್ತಾರೆ ನರೇಗಾ ಕಾಮಗಾರಿಯಲ್ಲಿ, ಅಂಥವ್ರನ್ನೆಲ್ಲ ಈ ಆ್ಯಪ್ ಮೂಲಕ ಅಲ್ಲಿ ನಮೂದನೆ ಮಾಡಬೇಕಾಗತ್ತೆ. ಎಸ್, ನಮೂದನೆ ಮಾಡಿದರೆ ಓಕೆ, ನಾವು ಈಗ ಅದನ್ನೇ ತೋರಿಸ್ತಾ ಇರೋದು ನಿಮಗೆ. ನಮೂದನೆ ಮಾಡಿದರೆ ಹಾಗಾದರೆ ಅಲ್ಲಿರುವಂತಹ ಫೋಟೋಗಳು ಬೇರೆ, ಆದರೆ ಅಲ್ಲಿ ಕಾಮಗಾರಿಯಲ್ಲಿ ತೊಡಗಿಸ್ಕೊಂಡಿದ್ದಂಥವರೇ ಬೇರೆ. ಇಲ್ಲಿ ಇನ್ನೇನು ಆಗಿರೋದಿಲ್ಲ, ಅಲ್ಲಿ ಛಾಯಾಚಿತ್ರಗಳು ಬೇರೆ ಇರುವಂಥದ್ದು, ಇಲ್ಲಿ ಏನು ಅಲ್ಲಿ ಕೆಲಸ ಮಾಡಿರೋರೇ ಬೇರೆ ಆಗಿರುವಂಥದ್ದು. ಹಾಗಾದರೆ ಅಲ್ಲಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಮಣ್ಣು ತಿಂತಿದ್ರ ಅವರು?
ಈ ಒಂದು NMMS ಆ್ಯಪ್ ಮೂಲಕ ಏನಲ್ಲಿ ಕಂಪ್ಯೂಟರ್ ಆಪರೇಟರ್ ಇರ್ತಾರೆ ಆ ಒಂದು ಸ್ಥಳೀಯ ಗ್ರಾಮ ಪಂಚಾಯತಿಲಿ, ಅವರೇನು ಮಣ್ಣು ತಿಂತಿದ್ರ? ಲಿಸ್ಟಲ್ಲಿರೋ ಹೆಸರೇನೇ ಬೇರೆ, ಇಲ್ಲಿ ಛಾಯಾಚಿತ್ರದಲ್ಲಿ ತೋರಿಸ್ತಿರೋರೇ ಬೇರೆ. ಏನಿದ್ರೆ ಯಾರು ಕೇಳೋರೇ ಇಲ್ವಾ? ಇದಕ್ಕೆ ಯಾರು ಕಡಿವಾಣ ಹಾಕ್ತಾರೆ? ಹಾಗಾದ್ರೆ ನಿಜವಾಗ್ಲೂ ಹೇಳೋದಾದ್ರೆ ನರೇಗಾ ಕಾಮಗಾರಿಯಲ್ಲಿ ತೊಡಗಿಸ್ಕೊಂಡಿರುವಂತಹವರಿಗೆ ಮುಖ್ಯವಾಗಿ ಅದರಲ್ಲೂ ಎಸ್ಪೆಷಲಿ ಹೇಳೋದಾದ್ರೆ ಬೆಳಗಾವಿ ಜಿಲ್ಲೆಗೆ ಕಳೆದ 2-3 ತಿಂಗಳ ಬಾಕಿಯನ್ನು ಸಹ ಈಗಲೂ ಉಳಿಸಿದೆ. ಈಗಲೂ ಯಾರಿಗೂ ಸರಿಯಾದ ರೀತಿಯಲ್ಲಿ ಸಂಬಳ ಬಂದಿಲ್ಲ, ಅಂದರೆ ಆ ಕೂಲಿ ಒಂದು ಹಣ ಈಗಲೂ ವಸೂಲಿಯಾಗಿಲ್ಲ. ಸುಮಾರು 36 ಕೋಟಿ ಬಾಕಿ ಇದೆ ಈಗಲೂ, 36 ಕೋಟಿ ಬೆಳಗಾವಿ ಜಿಲ್ಲೆಯಲ್ಲಿ. ಇದನ್ನ ನಿಜವಾಗ್ಲೂ ಯಾರು ಗಮನ ಹರಿಸ್ಬೇಕಾಗಾದ್ರೆ ಗ್ರಾಮೀಣಾಭಿವೃದ್ಧಿ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ ಏನ್ ಮಾಡ್ತಾ ಇದ್ರೆ ಅಧಿಕಾರಿಗಳು ಗೊತ್ತಿಲ್ಲ. ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಂತ ಹೇಳ್ತಿದ್ದಾಗೇನೆ ಅಲ್ಲಿ ಮುಖ್ಯ ಕಾರ್ಯದರ್ಶಿ ಯಾರು ಈಗಿರುವಂತಹ ರಜನೀಶ್ ಗೋಯಲ್, ನಿಜವಾಗ್ಲೂ ಅವ್ರಿಗೆ ಒಂದು ಸಲಾಮ್ ಹೊಡಿಬೇಕು. ಏನೊಂದು ಭ್ರಷ್ಟಾಚಾರ ಆಗಿ ಪತ್ರಕರ್ತರು ಎಲ್ಲರೂ ಸಹ ಅದನ್ನ ಪ್ರತಿಬಿಂಬಿಸಿದಾಗ ಮಾತ್ರ ಒಂದೆಡೆ ಬರ್ತಾರೆ, ಜೋರಾಗಿ ಸದ್ದು ಮಾಡ್ತಾರೆ, ಇನ್ಮೇಲೆ ಈ ರೀತಿಯಾಗಿ ಆಗೋದಿಲ್ಲ, ನಾವು ಇದು ಬಿಡೋದಿಲ್ಲ ಅಂಥೇಳಿ ಒಂದೊಳ್ಳೆ ಡೈಲಾಗ್ ಹೇಳಿ ಹೊಡೆದ್ಬಿಟ್ಟು ಹೊರಡ್ತಾರೆ. ಆದರೆ ಇಲ್ಲಿ ನರೇಗಾ ಕಾಮಗಾರಿಗಳು ಇಡೀ ಕರ್ನಾಟಕದಾದ್ಯಂತ, ದೇಶದಾದ್ಯಂತ ನಡೀತಾ ಇರುವಂಥದ್ದು. ಅದರಲ್ಲಿ ಹೇಳೋದಾದ್ರೆ ನೋಡಿ, ಇಡೀ ದೇಶದಲ್ಲಿ ಈಗಿರುವಂತಹ ನರೇಗಾ ಕಾಮಗಾರಿಗೆ ಮಾಡಿರುವಂತಹ ಕೂಲಿ ಎಷ್ಟು ಬರಬೇಕು ಗೊತ್ತಾ? 5,660 ಕೋಟಿ ರೂಪಾಯಿ ಈಗಲೂ ಬಾಕಿ ಇದೆ, ಕಳೆದ 2-3 ತಿಂಗಳದ್ದು ಹೇಳ್ತಾ ಇರೋದು, ಈಗಲೂ ಬಾಕಿ ಇದೆ ಅಟ್ ಪ್ರೆಸೆಂಟ್. ಏನ್ ಮಾಡ್ತಾ ಇದ್ದೀರಿ ಹಾಗಾದ್ರೆ? ನಿಜವಾಗ್ಲೂ ಹೇಳೋದಾದ್ರೆ ಈಗಿನ ಸಚಿವರು ಏನು, ಗ್ರಾಮೀಣಾಭಿವೃದ್ಧಿ ಇಲಾಖೆ ಮತ್ತೆ ಇನ್ನ ಪಂಚಾಯತ್ ರಾಜ್ ಇಲಾಖೆ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಇದ್ರ ಬಗ್ಗೆ ಸ್ವಲ್ಪನಾದ್ರೂ ಗಮನ ಹರಿಸ್ತಾ ಇದ್ದಾರೋ ಇಲ್ವಾ? ಇನ್ನೇನು ನೆಕ್ಸ್ಟ್ ಇದೆಲ್ಲ ಬರ್ತಾ ಇದೆ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಮತ್ತೆ ಹಾಗೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್, ಇದ್ರ ಕಡೆ ಮಾತ್ರ ಗಮನ ಹರಿಸ್ತೀರಿ ಹೌದಲ್ವಾ? ಓಕೆ, ಇದೆಲ್ಲದಕ್ಕಿಂತ ಮುಂಚೆ ಹಾಗಾದ್ರೆ ಬೆಳಗಾವಿಯಲ್ಲಿ ನಿಜವಾಗ್ಲೂ ಅಲ್ಲಿ ಬಂದಿರೋ ಫೋಟೋ ಪ್ರತಿಯೇ ಬೇರೆ, ಇಲ್ಲಿ ಸಹಿ ಹಾಕಿರೋರೇ ಬೇರೆ. ನರೇಗಾ ಕಾಮಗಾರಿಯಲ್ಲಿ ಇಂಥ ದೊಡ್ಡ ಭ್ರಷ್ಟಾಚಾರವನ್ನ ಯಾರು ಬೇಟೆ ಆಡಿರೋದು? ಯಾರು ಹಾಗಾದ್ರೆ ಇದಕ್ಕೆ ನೇರ ಕಾರಣ ಯಾರು, ನೇರ ಹೊಣೆಗಾರಿಕೆ ಯಾರು? ಎಸ್, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರತಿನಿಧಿ ಹಿರಣ್ಯಗೌಡರು. ಸರ್ ನಮಸ್ತೆ, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಎಸ್, ಇದು ನರೇಗಾ ಭ್ರಷ್ಟರಿಗೆ ಕಡಿವಾಣ ಯಾವಾಗ ಅನ್ನುವಂತಹ ಟೈಟಲ್ ಕೊಟ್ಟು ನೀವು ಅಲ್ಲಿ ನಡೀತಾ ಇರುವಂತಹ ಒಂದು ಭ್ರಷ್ಟಾಚಾರವನ್ನ ಸರಿ ಹಿಡಿದಿದ್ದೀರಿ. ಓಕೆನಾ? ಖಂಡಿತ, ಯಾಕೆಂದ್ರೆ ಇದೆಲ್ಲ ಅಷ್ಟು ಸುಲಭವಾಗಿ ಯಾರ ಕೈಗೂ ಸಿಗುವಂತ ಮಾತಲ್ಲ, ಹೌದಲ್ವಾ? ನಿಮಗೆ ಇದು ಯಾವ ರೀತಿಯಾಗಿ ಬೆಳಕಿಗೆ ಬಂತು ಅಂತ? ಸರ್, ನಾನು ಈಗಾಗಲೇ ಇದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ತಾ ಇದ್ದೆ ಸರ್. ಅಂದ್ರೆ ನರೇಗಾದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಎಂಬುದು ಒಂದು ಹಂಗೆ ಬರೀ ಕೇವಲ ಮಾತಿನಲ್ಲಿ ಹೋಗ್ತಾ ಇತ್ತು, ಅದು ಯಾವ ರೀತಿ ನಡೀತಾ ಇದೆ ಎಂಬುದನ್ನು ನಾನು ಒಂದು ನಾನಾಗೆ ಒಂದು ಅದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದಾಗ NMMS ಎಂಬ ಅಟೆಂಡೆನ್ಸ್ ಒಂದು ಅಂದ್ರೆ ಬೆಳಗ್ಗೆ ಕಾಮಗಾರಿಗೆ ಯಾರು ಬರ್ತಾರೆ ಸಿಬ್ಬಂದಿಗಳು ಅವರೇ ಸಾಯಂಕಾಲ ಇರ್ಬೇಕು ಸರ್. ಬಟ್ ಅದೇ NMMS ಅಟೆಂಡೆನ್ಸ್ ನಾನು ಕೆಲವೊಂದಷ್ಟು ಗ್ರಾಮ ಪಂಚಾಯತಿ ಚೆಕ್ ಮಾಡ್ತಾ ಹೋದಾಗ ನನಗೆ ತಿಳಿದು ಬಂದಂತ ಬೈಲೂರು ತಾಲೂಕಿನ ತುರ್ಕಾರ್ಸಿಗಳ ಗ್ರಾಮ ಪಂಚಾಯತಿಯಲ್ಲಿ NMMS ಅಟೆಂಡೆನ್ಸ್ ಅಲ್ಲಿ ಬೆಳಗ್ಗೆ ಪುರುಷರು, ಸಾಯಂಕಾಲ ಪುರುಷರು, ಆದ್ರೆ ಹಾಜರಾತಿಯಲ್ಲಿ ಮಾತ್ರ ಮಹಿಳೆಯರು ಸರ್ವ 5 ಜನ ಮಹಿಳೆಯರು ಒಬ್ಬ ಪುರುಷ ಇದ್ದಾನೆ. ಅಂದ್ರೆ ಭ್ರಷ್ಟಾಚಾರಕ್ಕೆ ತಾಂಡವಾಡುತ್ತಿದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್, ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಅದು ತುರ್ಕಾರ್ಸಿ ಗ್ರಾಮ ಪಂಚಾಯತಿ ಎಂದು ಹೇಳ್ಬೋದು. ಬಟ್ ಇದನ್ನೆಲ್ಲ ಮಾಡ್ತಾ ಇರೋದು ಯಾರಾದ್ರೂ ಇದ್ರೆ ಅದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ನರೇಗಾ ಹಾಜರಾತಿಗಳನ್ನು ತೆಗೆದುಕೊಳ್ಳುತ್ತಿರುವಂತ ಸಿಬ್ಬಂದಿಗಳು ಈ ರೀತಿ ಮಾಡೋದ್ರಿಂದ ಭ್ರಷ್ಟಾಚಾರಕ್ಕೆ ಒಂದು ಅಡಿಪಾಯ ಹಾಕಿಕೊಟ್ಟಂತದಾಗಿದೆ. ಇನ್ನಾದ್ರೂ ಮೇಲ್ದರ್ಜೆ ಅಧಿಕಾರಿಗಳು ಯಾವ ಕ್ರಮ ತೆಗೆದುಕೊಳ್ತಾರೆ ಎಂಬುದು ನೋಡಬೇಕು. ಇದು ಅಡಿಪಾಯ ಹಾಕೊಟ್ಟಿಲ್ಲ ಅವರು. ಹಾ ಸರ್, ಈಗಾಗ್ಲೇ ಅಡಿಪಾಯ ಹಾಕಿ ಎಷ್ಟೋ ಭ್ರಷ್ಟಾಚಾರಗಳು ನೆರೆದ್ಬಿಟ್ಟಿದಾವೆ. ಗಮನಕ್ಕೆ ಇದೊಂದು ಬಂದಿದೆ ಅಂತ ಹೇಳ್ಬೇಕು ಅಷ್ಟೇ ನೀವು. ಇಲ್ಲ, ಇದರಿಂದ ಎಷ್ಟೋ ನಡೆದಿರ್ತದೆ, ನಮ್ ಗಮನಕ್ಕೆ ಬಂದಿಲ್ಲ ಅಷ್ಟೇ. ಎಸ್ ಎಸ್ ಸರ್, ಬಟ್ ಇದನ್ನ ಇದು ಮಾತ್ರ ಒಂದು ಪೂರಾ ಗಮನಕ್ಕೆ ನನ್ನ ಗಮನಕ್ಕೆ ಬಂದಿದೆ ಸರ್. ಇದ ಇನ್ನು ಮೇಲ್ ಅಧಿಕಾರಿಗಳು ಏನ್ ಕ್ರಮ ತೆಗೆದುಕೊಳ್ತಾರೆ, ಮತ್ತೆ ಹಾಜರಾತಿ ಮಾಡಿದ ಏನ್ ಹಾಜರಾತಿ ಹಾಕಿದಂತ ಸಿಬ್ಬಂದಿಯನ್ನ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ನೋಡಬೇಕು. ಅಲ್ಲ, ಈಗ ಅಲ್ಲಿರುವಂತಹ ಸಹಿ ಹಾಕಿದಂತವರ ಹೆಸರು ನಿಮ್ಗೇನಾದ್ರು ಗೊತ್ತಾ ನೋಡಿದಂತ ಸಂದರ್ಭದಲ್ಲಿ? ಇಲ್ಲ, ಅದು ಹಾಜರಾತಿಯಲ್ಲಿ ಲಿಸ್ಟೇ ಇದೆ ಸರ್. ಅದು 5 ಜನ ಮಹಿಳೆಯರಿದ್ದಾರೆ, ಒಬ್ಬ ಪುರುಷ ಇದ್ದಾನೆ, ಆದ್ರೆ ಛಾಯಾಚಿತ್ರದಲ್ಲಿ ಎಲ್ಲರೂ ಪುರುಷರಿದ್ದಾರೆ. ಬಟ್ ಇದು ನರೇಗಾದಲ್ಲಿ ಭ್ರಷ್ಟಾಚಾರ ತಡೆಯಲು ಮಹಿಳೆಯರಿದ್ದಾರೆ, ಒಬ್ರು ಪುರುಷರಿದ್ದಾರೆ. ಛಾಯಾಚಿತ್ರದಲ್ಲಿ ಇಲ್ಲಿ 5 ಮಂದಿ ಪುರುಷರೇ ಇದ್ದಾರೆ. 6 ಜನ ಪುರುಷರಿದ್ದಾರೆ.
ಓಕೆ, ಹಾಗಾದ್ರೆ ಈಗ ಇಲ್ಲಿ ಈ ಒಂದು ಇನ್ಚಾರ್ಜ್ ಏನಲ್ಲಿ ಕಂಪ್ಯೂಟರ್ ಆಪರೇಟರ್ ಮತ್ತೆ ಹಾಗೇನ ಅಲ್ಲಿನ ಪಿಡಿಒಗಳು ಇದ್ರ ಗಮನಕ್ಕೆ ತಂದಿದ್ರ ನೀವು? ಬಟ್ ಇದು ಯಾರ ಗಮನಕ್ಕೆ ತಂದಿಲ್ಲ ಸರ್, ಬಟ್ ಇದು ಕಂಪ್ಯೂಟರ್ ಆಪರೇಟರ್ ಅವ್ರದ್ದು ಇದರಲ್ಲಿ ಕೈವಾಡ ಎದ್ದಿದೆ ಕಾಣುತ್ತೆ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಕಂಪ್ಯೂಟರ್ ಆಪರೇಟರ್ ಕೂಡ ಇದನ್ನ ಗಮನಿಸಬೇಕು, ಆತನು ಗಮನಿಸಲ್ಲ ಅಂದ್ರೆ ಈತನು ಇದರಲ್ಲಿ ಶಾಮಿಲ್ ಇರಬಹುದು ಎಂದು ಇದರಲ್ಲಿ ಎದ್ ಕಾಣುತ್ತೆ ಅಷ್ಟೇ. ಮತ್ತೆ ಈಗ ಅಲ್ಲಿ ನಿಮಗೆ ಬೆಳಕಿಗೆ ಬಂದಿದ ತಕ್ಷಣ ನೀವ್ ಅದ್ರ ಗುಂಪನಾದ್ರೂ ವಿಚಾರಣೆ ನಡೆಸಿದ್ರೆ, ಅಂದ್ರೆ ಇಲ್ಲಿ ಕೆಲಸ ಮಾಡಿದ್ ನಿಜವಾಗ್ಲೂ ಇವ್ರೇನ ಇಲ್ಲ ಸಹಿ ಮಾತ್ರ ಫೇಕ್ ಆಗಿದ್ಯಾ ಫೋರ್ಜರಿ ಆಗಿದ್ಯಾ ಏನಾದ್ರೂ ಅದ್ರ ಬಗ್ಗೆ ಏನಾದ್ರು ತನಿಖೆ ಮಾಡಿದ್ರ? ಅಲ್ಲ, ಅದ್ರ ಬಗ್ಗೆ ಇನ್ನ ತನಿಖೆ ಮಾಡಿಲ್ಲ, ನಮ್ಮ ಸುದ್ದಿವಾಹಿನಿಯಲ್ಲಿ ಪ್ರಸಾರವಾದ ನಂತರ ಅದರಲ್ಲಿ ಅದ ಮೇಲಧಿಕಾರಿಗಳ ಜೊತೆ ನಾನು ಚರ್ಚೆ ಮಾಡ್ತೇನೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು ಹರಿಣಗೌಡ್ರೆ. ಎಸ್ ನೋಡಿ, ಇಲ್ಲಿ ಇಲ್ಲಿ ಏನಾಗ್ತಿದೆ ಅಂದ್ರೆ, ಇಲ್ಲಿ ಸಹಿ ಹಾಕಿರೋದು ಮಹಿಳೆಯರು. ಏನ್ ಅವ್ರಿಗೆ ದಿನನಿತ್ಯದ ಕೂಲಿ ಎಷ್ಟು ಕೊಟ್ಟಿರ್ಬೋದು? ಹಾಗಾದ್ರೆ 150 ರೂಪಾಯಿ ಮಿನಿಮಮ್ ಕೊಟ್ಟಿರ್ತಾರೆ. ಎಸ್, ಮಹಿಳೆಯರಿಗೆ ಸಾಕು ಅವತ್ತಿನ ಒಂದು ದಿನಗೂಲಿ. ಯಾಕಂದ್ರೆ ಮನೇಲಿ ಗಂಡಸರು ದುಡಿತಾ ಇರ್ತಾರೆ, ಅವ್ರಿಗೆ ದಿನದ ಖರ್ಚಿಗೆ 150 ಕೊಟ್ರು ಸಾಕಪ್ಪ, ಇವತ್ತು ಏನೋ ಒಂದು ಬರ್ತಾ ಇದೆಯಲ್ಲ ಒಟ್ಟಿನಲ್ಲಿ, ಅವರೇ ಕರೆದು ಏನೋ ಒಂದು ಸಣ್ಣದಾಗಿ ಕೆಲಸ ಮಾಡಿಕೊಂಡು ಕೆಲಸ ಮಾಡಿಸಿ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು 150 ರೂಪಾಯಿ ಅವ್ರಿಗೆ ಕೊಟ್ಟಿರ್ತಾರೆ. ಹಾಗಾದರೆ ಇಲ್ಲಿ ಫೋಟೋದಲ್ಲಿರುವಂಥವ್ರು ಯಾರೋ ಪುಣ್ಯಾತುಮರು ಗೊತ್ತಿಲ್ಲ. ಹಾಗಾದರೆ ಆ ಫೋಟೋ ತೆಗೆದಂಥ ವ್ಯಕ್ತಿ ಯಾರು? ಈ ಫೋಟೋನ ಅಪ್ಲೋಡ್ ಮಾಡಿದಂತಹ ಕಂಪ್ಯೂಟರ್ ಆಪರೇಟರ್, ಇನ್ನೆಂಥ ಚಾಣಾಕ್ಷ ಕಂಪ್ಯೂಟರ್ ಆಪರೇಟರ್ ಇರಬೇಕು ಅಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯಿತಿಯಲ್ಲಿ. ಇದು ಈ ರೀತಿಯಾಗಿ ಬೆಳಕಿಗೆ ಬಂದಿದೆ ಅಂದ್ರೆ, ಈ ರೀತಿಯಾಗಿ ಮುಂಚೆ ಇನ್ನೆಷ್ಟು ಇದೇ ರೀತಿಯಾಗಿ ಅವರು ಗೋಲ್ಮಾಲ್ ಮಾಡಿರೋಲ್ಲ. ಹಾಗಾದ್ರೆ ನಿಜವಾಗ್ಲೂ ಹೇಳ್ತೀವಿ, ನರೇಗಾ ಯೋಜನೆಯಲ್ಲಿ ಎಂತೆಂಥ ಕಾಮಗಾರಿಗಳು, ಗುಣಮಟ್ಟ ಕಾಮಗಾರಿಗಳು ನಡೀತಾ ಇದೆಯಾ? ತಕ್ಕದಾಗೆ ಅಲ್ಲಿ ಹಾಕಿರೋದೇ ಒಂದು ಬಿಲ್ ಇರುತ್ತೆ, ಅಲ್ಲಿ ಖರ್ಚಾಗಿರೋದೇ ಒಂದು ಬಿಲ್ ಇರುತ್ತೆ, ಇಲ್ಲಿ ಇವರು ಡಬಲ್ ಬಿಲ್ ಮಾಡಿ ಅಲ್ಲಿನ ಹಣವನ್ನ ನರೇಗಾ ಹಣವನ್ನ ಅಪ್ಲೈ ಮಾಡಿರ್ತಾರೆ. ಮತ್ತೆ ಹಾಗೆ ಗುಣಮಟ್ಟದ ಕಾಮಗಾರಿಗಳು ನಿಜವಾಗ್ಲೂ ಹೇಳೋದಾದ್ರೆ ಇಲ್ಲವೇ ಇಲ್ಲ. ಅಲ್ಲ ಹಾಕಿರುವಂತಹ ಮಣ್ಣಿನ ಕ್ವಾಲಿಟಿನೂ ಚೆಕ್ ಮಾಡಿರೋಲ್ಲ, ಅಲ್ಲ ಹಾಕಿರುವಂತಹ ಕಲ್ಲಿನ ಗುಣಮಟ್ಟ, ಏನು ಒಂದು ಸಿಮೆಂಟ್ ಇಟ್ಕೆ ಅಂತ ಹಾಕ್ತಾರೆ ಅದನ್ನು ಯಾವುದೇ ಒಂದು ಮಣ್ಣಿನ ಇಟ್ಕೆ ತಂದ್ರೂ ಅದರ ಗುಣಮಟ್ಟವೂ ಸಹ ಚೆಕ್ ಮಾಡೋದಿಲ್ಲ. ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ ಅಂದ್ರೆ, ಸೋಂಬೇರಿಗಳಲ್ಲ, ಜವಾಬ್ದಾರಿ ಇಲ್ಲ. ಯಾಕೆ ಹಿರಿಯ ಅಧಿಕಾರಿಗಳಿಗೆ ಇದರ ಒಂದು ಕಾರ್ಯ, ಇದರ ಒಂದು ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ, ಇದರ ಒಂದು ಕೆಲಸ ಕಾರ್ಯಗಳು ಕಾಮಗಾರಿಗಳು ಯಾವ ರೀತಿಯಾಗಿ ನಡೀತಾ ಇದೆ, ಒಂದು ದಿನವೂ ಸಹ ಅವರು ವಾಪಸ್ ಬಂದು ಒಂದ್ಸತಿ ಇನ್ಸ್ಪೆಕ್ಷನ್ ಮಾಡಿದ್ರೇನೆ ಅಲ್ವಾ ಗೊತ್ತಾಗೋದು? ಯಾವ ವಿಚಾರಣೆ ಇಲ್ಲ, ಏನೂ ಇಲ್ಲ. ನೋಡಿ, ಇದು ಬೆಳಗಾವಿ ಜಿಲ್ಲೆಯ ಒಂದು ಸಣ್ಣ ಗ್ರಾಮದ ಚಿತ್ರಣವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಹಾಗಾದ್ರೆ ನಮಗೆ ಯಾರಿಗೂ ಕಾಣದೇನೆ ನರೇಗಾ ಕಾಮಗಾರಿಯಲ್ಲಿ ಇನ್ನೂ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಆಗಿರ್ಬೋದು ಒಮ್ಮೆ ಯೋಚನೆ ಮಾಡಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ 31 ಜಿಲ್ಲೆಗಳ ಪೈಕಿ ಎಷ್ಟು ತಾಲೂಕುಗಳು, ಎಷ್ಟು ಗ್ರಾಮಗಳು, ಎಷ್ಟು ಹಳ್ಳಿಗಳು ಬರ್ತದೆ? ಎಸ್ ನೋಡಿ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಲ್ಲಿ ಸಮಾನ ಒಂದು ಕೂಲಿ ಕೊಡಬೇಕು ಅಂತ ಹೇಳಿ ಆದೇಶ ಇರುವಂಥದ್ದು. ಆದರೆ ಇಲ್ಲಿ ನೋಡಿ, ಹೆಣ್ಣು ಮಕ್ಕಳಿಗೆ ಒಂದು ರೀತಿಲಿ ಕೆಲಸ ಮಾಡಿಸ್ಕೊಂಡು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಕೊಟ್ಟು ಬೇರೆ ಯಾರ್ದೋ ಫೋಟೋವನ್ನು ಇಟ್ಟು ಈ ರೀತಿಯಾಗಿ ಮಾಡ್ತಿರಲ್ಲ. ನಿಜವಾಗ್ಲೂ ನಿಮಗೆಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಕೈ ಮುಗಿದು ನಾವು ಕೇಳ್ಕೊಳ್ತೀವಿ. ಏನಪ್ಪ ಅಂದರೆ, ಕೂಲಿ ಕಾರ್ಮಿಕರೇ ಅವರು ದಿನನಿತ್ಯದ ಒಂದು ಟೀ ಕುಡಿಬೇಕಂದ್ರೆ ಅವರು 10 ಸರಿ 20 ಸರಿ ಯೋಚನೆ ಮಾಡ್ತಾರೆ. ನೀವು ಸರ್ಕಾರಿ ಅಧಿಕಾರಿಗಳು, ನೀವು ಆಚೆ ಹೋಗೋದೇ ಬೇಡ, ಅದಕ್ಕೆ ಅಂತ ಮತ್ತೆ ಇನ್ನೊಂದು ಸೆಪ್ರೇಟ್ ಬಿಲ್ ಮಾಡಿಸ್ಕೊಳ್ತೀರಿ ನೀವು? ಅಲ್ಲ, ಅದು ಹೇಳೋದು ಬೇಕಾಗಿಲ್ಲ, ಬೇಡ ಬಿಡಿ. ನಿಮಗೆ ಸೆಪ್ರೇಟ್ ಆನ್ ಟೇಬಲ್ ಮೇಲೆ ನಿಮಗೆ ಟೀ ಬರುತ್ತೆ, ಕಾಫಿ ಬರುತ್ತೆ, ಬಿಸ್ಕೆಟ್ ಬರುತ್ತೆ, ಎಲ್ಲ ಬರುತ್ತೆ. ಒಂದೊಂದು ರೂಪಾಯಿ ಲೆಕ್ಕ ಹಾಕುವಂತಹ ಆ ಕೂಲಿ ಕಾರ್ಮಿಕರ ದುಡ್ಡನ್ನು ನೀವು ಹೊಡಿಲಿಕ್ಕೆ ಸಂಚಾಕ್ತಿರಲ್ಲ. ಇಂಥ ಒಂದು ಕ್ರೂರ ಪಾಪ ಇನ್ಯಾವುದು ಇಲ್ಲ. ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತೀವಿ, ಆದರೆ ಇಲ್ಲಿ ಕೂಲಿ ಕಾರ್ಮಿಕರಿಗೆ ನೀವು ಈ ರೀತಿಯಾಗೆಲ್ಲ ಹೀಗೆಲ್ಲ ನೀವು ಯಾಮಾರಿಸ್ತಿರಲ್ಲ. ಅಲ್ಲಿ ಕೆಲಸ ಮಾಡಿಸ್ಕೊಂಡ್ರವರೇ ಒಬ್ರು, ಇಲ್ಲಿ ನೀವು ಫೋಟೋ ಲಗ್ಗತ್ತಿಸಿರೋರೇ ಒಬ್ರು, ಫೋಟೋನ ಕೊಟ್ಟಿರೋರೇ ಒಬ್ರು. ಅಲ್ಲ, ಏನು ನಡೀತಾ ಇದೆ ಇಲ್ಲಿ? ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಇಷ್ಟ ಬಂದಂಗೆ ಮಾಡ್ಕೊಬೋದು ಕೆಲಸಗಳನ್ನ ಅಂತಾನ? ಎಲ್ಲ ಸರ್ಕಾರಿ ಇಲಾಖೆ ಅಧಿಕಾರಿಗಳಲ್ಲಿ ಎಲ್ಲ ವರ್ಗದವ್ರಿಗೂ ಮೇಲಧಿಕಾರಿಗಳಂತ ಇದ್ದೇ ಇರ್ತೀರಿ, ನಿಮ್ಮ ಗಮನಕ್ಕೆ ಇದ್ಯಾವುದು ಬರೋದೇ ಇಲ್ವಾ? ಹಾಗಾದ್ರೆ ಅಲ್ಲಿನ ಪಿಡಿಒಗಳು, ಅಲ್ಲಿನ ತಹಸೀಲ್ದಾರ್ ಯಾರನ್ನೇ ಕೇಳ್ಬೇಕು ಅವ್ರನ್ನ? ಅಲ್ಲ, ಅಲ್ಲಿನ ಕೂಲಿ ಕಾರ್ಮಿಕರ ಯಾರಿಗ್ರಿ ಕೇಳ್ಬೇಕು ಹಾಗಾದ್ರೆ? ಪಾಪ, ಅಲ್ಲಿನ ಇನ್ನೊಂದು ಹೇಳ್ತೀನಿ, ಅಲ್ಲಿನ ಬಡವರು ಎಷ್ಟರ ಮಟ್ಟಿಗೆ ಅಮಾಯಕರಿರ್ತಾರೆ ಅಂದ್ರೆ, ಸರ್ಕಾರ ಕೊಡುವಂತಹ ಹಣ ಎಷ್ಟು ಅನ್ನೋದು ಸಹ ಅವ್ರಿಗೆ
ಸಾಮಾನ್ಯ ಜ್ಞಾನ ಇರೋದಿಲ್ಲ. 350 ರೂಪಾಯಿ ಸರ್ಕಾರದ ಹಣ ಬರ್ತಿದೆ ಕೂಲಿ ಕಾರ್ಮಿಕರಿಗೆ, ನರೇಗಾ ಕಾರ್ಮಿಕರಿಗೆ ಅಂತ ಹೇಳ್ಕೊಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಅವ್ರಿಗೆ ಸಿಗ್ತಾ ಇರುವಂತಹ ಹಣ ಕೇವಲ 150 ರಿಂದ 200 ಅಷ್ಟೇ. ಮಿಕ್ಕಿದ ಹಣ ಅದನ್ನೂ ಸಹ ನೀವು ಪಡ್ಕೊಳ್ತೀರಿ ಅಂದ್ರೆ, ಅಲ್ಲ ಕಣ್ರಿ ನಿಜವಾಗ್ಲೂ ಹೇಳೋದಾದ್ರೆ ನಿಮ್ಗೆ ESI ಬರುತ್ತೆ, PF ಬರುತ್ತೆ, ಯಾವುದೇ ಆರೋಗ್ಯಕ್ಕೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಿಲ್ ಮಾಡಿಸಿ ಆಮೇಲೆ ನೀವು ಮತ್ತೆ ಆ ದುಡ್ಡನ್ನು ವಾಪಸ್ ಪಡ್ಕೊಳ್ತೀರಿ. ನಿಮಗೆ ಅಂತಾನೆ ಸೆಪ್ರೇಟ್ ಪ್ರಾವಿಷನ್ ಇರುತ್ತೆ. ಎಕ್ಸ್ರೇ ಆಗ್ಬೇಕಾ, ಆಪರೇಷನ್ ಆಗ್ಬೇಕಾ, ಪ್ರತಿಯೊಂದಕ್ಕೂ ನಿಮಗೆ ಸರ್ಕಾರ ವೆಚ್ಚವನ್ನು ಭರಿಸುತ್ತೆ. ಆದರೂ ಸಹ ನೀವು ಸಾಮಾನ್ಯ ವರ್ಗದ ಒಬ್ಬ ಕೂಲಿ ಕಾರ್ಮಿಕರ ಹಣವನ್ನು ಸಹ ಲಪ್ಟಾಯಿಸ್ಲಿಕ್ಕೆ ನೀವು ಇಷ್ಟರ ಮಟ್ಟಿಗೆ ಯೋಜನೆಯನ್ನು ಹಾಕಿ ಇಷ್ಟರ ಮಟ್ಟಿಗೆ ಯಾಮರ್ಸ್ತಿರಲ್ಲ, ಅಯ್ಯೋ ಅನ್ಸಲ್ವಾ ನಿಮಗೆ, ಕರುಳು ಹಿಂಡಲ್ವಾ? ನಿಜವಾಗ್ಲೂ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಚಿವರು, ನಮ್ಮ ಕರ್ನಾಟಕ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಚಿವರು ಅಷ್ಟೇ ಅಲ್ಲ, ಇಲ್ಲಿನ ಶಾಸಕರು, ಅಲ್ಲಿನ ಶಾಸಕರು, ಬೆಳಗಾವಿಯ ಶಾಸಕರು, ಬೆಳಗಾವಿಯ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಸಹ ಗಮನ ಹರಿಸ್ಬೇಕಾಗತ್ತೆ. ಮುಖ್ಯವಾಗಿ ಹೇಳೋದಾದ್ರೆ ಅಲ್ಲಿರೋಂಥವರೆಲ್ಲ ನಿಜವಾಗ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಅದೇ ಪ್ರಾಂತ್ಯದಿಂದ ಬಂದವರು, ಸತೀಶ್ ಜಾರಕಿಹೊಳಿಯವರು ಅದೇ ಪ್ರಾಂತ್ಯದಿಂದ ಬಂದವರು. ಏನ್ ಮಾಡ್ತಾ ಇದ್ದೀರಿ ಹಾಗಾದ್ರೆ? ನಿಮ್ಮ ಗಮನಕ್ಕಿದ್ ಯಾವುದು ಬರ್ತಾನೆ ಇಲ್ವಾ? ಅಮಾಯಕರ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಅಲ್ಲಿನ ಜಿಲ್ಲಾ ಏನು CEO ಇರ್ತಿದ್ರಿ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಅಂತ ಏನಿದ್ದೀರಿ ಬೆಳಗಾವಿಲಿ ಸರ್, ನಿಜವಾಗ್ಲೂ ಒಮ್ಮೆ ಈ ವಿಚಾರವಾಗಿ ನೀವು ಗಮನ ಹರಿಸ್ಲೇಬೇಕಾಗತ್ತೆ. ಅಲ್ಲಿನ ಕೂಲಿ ಕಾರ್ಮಿಕರಿಗೆ, ಬಡವರಿಗೆ, ಅವರಿಗೆ ಸಿಗ್ಬೇಕಾದಂತಹ ಸೂಕ್ತ ನರೇಗಾ ಕೂಲಿ ಹಣ ಅಂತ ಏನು ಸರ್ಕಾರದಿಂದ ಬರುತ್ತೆ ಅದನ್ನು ಅವ್ರಿಗೆ ತಲುಪ್ತಾ ಇದೆಯಾ ಇಲ್ವಾ? ಒಮ್ಮೆ ಆದರೂ ಒಂದು ಕಡೆ ನೀವು ಪರಿಶೀಲಿಸಿದ್ರೆ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲೆಲ್ಲೆಲ್ಲ ಅಕ್ರಮ ನಡೆದಿದೆ ಈ ಒಂದು ನರೇಗಾ ಕಾಮಗಾರಿಯಲ್ಲಿ, ಯಾರಿಗೆಲ್ಲ ಎಷ್ಟು ಕೂಲಿ ಕೊಡ್ತಾ ಇದ್ದಾರೆ ಅನ್ನೋದು ಸಂಪೂರ್ಣವಾಗಿ ಒಂದು ಕ್ಲಿಯರ್ ಪಿಕ್ಚರ್ ನಿಮಗೆ ಸಿಗಲಿಲ್ಲ ಅಂದರೆ ನಿಜವಾಗ್ಲೂ ನಾವೇ ಮುಂದೆ ಬಂದು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ನಿಮ್ಮ ಕಾರ್ಯಕ್ಕೆ ಎತ್ತಿ ಹಿಡಿತೀವಿ ನಾವು. ಜನರ ಪರವಾಗಿ ನೀವು ಆ ಕೆಲಸ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ನಾವು ಎತ್ತಿ ಹಿಡಿತೀವಿ, ಎರಡು ಮಾತಿಲ್ಲ ಅದರಲ್ಲಿ. ಎಸ್, ಯಾವುದೇ ಕಾರಣಕ್ಕೂ ಮುಲಾಜಿಲ್ದೆ ಇಂತಹ ಭ್ರಷ್ಟವೆಸಕಿರೋರ್ನ, ಈ ತರಹದ ಕಾರ್ಯವೈಖರಿ ತೋರಿರುವಂಥವ್ರನ್ನ, ಚಾಣಾಕ್ಷತನವನ್ನು ತೋರಿರುವಂಥವ್ರನ್ನ ಮುಲಾಜಿಲ್ದೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಮತ್ತು ಹಾಗೆ ನೋಡಿ, ಇಲ್ಲಿ ಹೊರಗುತ್ತಿಗೆ ನೌಕರರು ಅಂತಲೂ ಸಹ ಬರ್ತಾರೆ. ಕೆಲವೊಬ್ಬರಿಗೆ ಹೊರಗುತ್ತಿಗೆ ನೌಕರರು ಅಂತಲೂ ತೊಗೊಳ್ತಾರೆ. ಏನೋ ಒಬ್ಬರು ಟ್ರೈನಿ ಆಗಿರ್ತಾರೆ, ಬಿಟ್ಟು ಹೋಗಿರ್ತಾರೆ, ಏನೋ ಒಂದು ಕಾರಣಾಂತರಗಳಿಂದ ಹೊರಗೋಗಿರ್ತಾರೆ, ವಯೋ ಮಿತಿ ಕಳ್ಕೊಂಡು ನೆಕ್ಸ್ಟ್ ಆಮೇಲೆ ಅಲ್ಲಿಂದ ಖಾಲಿ ಇರೋ ಜಾಗಕ್ಕೆ ಹೊರಗುತ್ತಿಗೆ ನೌಕರನ್ನ ಹೇಳ್ಕೊಂಡಿರ್ತಾರೆ. ಈ ಥರ ಎಲ್ಲವುದೂ ಇದೆ. ಸೂಕ್ಷ್ಮವಾಗಿ ಇದನ್ನು ಪರಿಗಣನೆಗೆ ತೆಗೆದುಕೊಂಡು ನರೇಗಾ ಕಾಮಗಾರಿಯ ಏನೊಂದು ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಬಡವರು, ಅವ್ರಿಗೆ ಸೂಕ್ತ ಹಣ ಸಂದಾಯ ಆಗ್ತಾ ಇದೆಯಾ ಇಲ್ವಾ, ಅವರ ಕೈ ಸೇರ್ತಾ ಇದೆಯಾ ಇಲ್ವಾ, ಅವರ ಅಕೌಂಟ್ಗೆ ಹೋಗ್ತಾ ಇದೆಯಾ ಇಲ್ವಾ, ಮೊದಲು ಇದನ್ನು ಪರಿಗಣನೆಗೆ ತೆಗೆದುಕೊಂಡು ಪರಿಶೀಲಿಸಿ, ಆಮೇಲೆ ನೀವು ಬೇಕಾದ್ರೆ ಮೇಜರ್ ಸರ್ಜನ್ ಆದರೂ ಮೇಜರ್ ಸರ್ಜನ್ ಏನಾದರೂ ಮಾಡ್ಕೊಳ್ಳಿ, ಮೇಜರ್ ಆಪರೇಷನ್ ಆದರೂ ಮಾಡ್ಕೊಳ್ಳಿ. ಎಸ್, ಇಷ್ಟಿತ್ತು ಇವತ್ತಿನ ಲೋಕಲ್ ದಂಗಲ್ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ನಿಮ್ಮ ಮುಂದೆ ಇದೇ ರೀತಿಯಾಗಿ ಹಲವಾರು ಸಾರ್ವಜನಿಕ ವಲಯಗಳಲ್ಲಿ ಆಗ್ತಾ ಇರುವಂಥ ಮೋಸಗಳ ಒಂದು ಧ್ವನಿಯಾಗಿ ನಿಮ್ಮ ಅಮೋಕ್ ಟಿವಿ ಮುಂದೆ ಬರ್ತಾ ಇರುತ್ತೆ. ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.